ಕರಪ್ಷನ್ ಕೂಡ ಯಾವ ಸಂದರ್ಭದಲ್ಲಿ ಏಕೆಂದರೆ ಇದು ಬಹಳ ದೊಡ್ಡ ಡಿಪಾರ್ಟ್ಮೆಂಟ್ ಇರಬೇಕು ಪ್ರತಿಯೊಬ್ಬರು ಕೂಡ ಕರಪ್ಷನ್ ಸ್ವಲ್ಪ ಅಥೋಟಿಗೆ ಬಂದಿದೆ ಅಂತ ಹೇಳಿ ಜನರ ಭಾವನೆಗೆ ನಿಮ್ಮ ಭಾವನೆಗೆ ಮತದಾರರ ಭಾವನೆಗೆ ಇದನ್ನ ತರಬೇಕು ಆಮೇಲೆ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಇದಕ್ಕೆ ಹೆಚ್ಚಿಗೆ ಒತ್ತು ಕೊಡಬೇಕು ನಾವು ಜಾಬ್ ಕ್ರಿಯೇಷನ್ ಮಾಡ್ತೀವಿ ಅಂತ ಹೇಳಿದ್ದೇವೆ ಕೆಲವು ಡ್ಯಾಮ್ಗಳ ಕೆಳಗಡೆ ಏನೇನು ಹಿಂದೆ ನಾವು ಬಹುಶಃ ತಿಪ್ಪುಂಡಳ್ಳಿ ಇರಬಹುದು ಮಂಚಿನಬೆಲೆ ಇರಬಹುದು ಹೇಮಾವತಿ ಇರಬಹುದು ಮತ್ತು ನಮ್ಮ ಕೆಆರ್ಎಸ್ ಅಲ್ಲಿ ಒಂದೊಂದು ಪ್ರಾಜೆಕ್ಟ್ ಮಾಡಬೇಕು ಅಂತ ಹೇಳಿ ನಾವು ಬಜೆಟ್ ಅಲ್ಲಿ ಕೂಡ ನಾವು ಪಾಸ್ ಮಾಡಿದ್ದು ಅದು ಲಿಂಗರಿಂಗ್ ಆಗಿ ಉಳ್ಕೊಳ್ತಿತ್ತು ಯಾಕೆಂದ್ರೆ ಅದರಿಂದ ಮನಸ್ಸು ಮಾಡಿದ್ರೆ ಸುಮಾರು ಒಂದು 5-6 ಸಾವಿರ ಜನಕ್ಕೆ ಅಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಮಾಡಲಿಕ್ಕೆ ಒಂದು ಅವಕಾಶ ಇದೆ ಪಬ್ಲಿಕ್ ಪ್ರೈವೇಟ್ ಪಾರ್ಟಿಸಿಪೇಷನ್ ಅಲ್ಲಿ ನಾವು ಈ ಎಲ್ಲ ಪ್ರಾಜೆಕ್ಟ್ ಗಳ ಕೆಳಗಡೆ ಸೆಂಟ್ರಲ್ ಗವರ್ಮೆಂಟ್ ಅಲ್ಲೂ ಕೂಡ ಇದಕ್ಕೆ ಒತ್ತನ್ನ ಕೊಡ್ತಾ ಇದ್ದಾರೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಸೊ ಅದಕ್ಕೆಲ್ಲ ನಾವು ಎಲ್ಲೆಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯನೋ ಅದಕ್ಕೆ ಇನ್ವೆಸ್ಟ್ಮೆಂಟ್ ತರಲಿಕ್ಕೆ ಸಾಧ್ಯನೋ ಅದನ್ನ ಅವ್ರ ಕೈಲಿ ತಂದು ಅವರೇ ಮಾಡಿ ಜನರಿಗೆ ಉದ್ಯೋಗನೂ ಕೊಡುವಂಥದ್ದು ಟ್ಯಾಕ್ಸ್ ಕೊಡುವಂಥದ್ದು ಆಪರ್ಚುನಿಟಿ ಕ್ರಿಯೇಟ್ ಮಾಡುವಂತ ಕೆಲಸಕ್ಕೆ ನಾವು ಒತ್ತನ್ನು ಕೊಡಬೇಕು ಅಂತ ನಾನೀಗಲೇ ಮಾರ್ಗದರ್ಶನವನ್ನು ನಾನು ಕೊಟ್ಟಿದ್ದೇನೆ ಮತ್ತು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಕೆಲವು ಜಾಬ್ಸ್ ಏನ್ ವೇಕೆನ್ಸಿ ಇದೆ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ನಮ್ಮ ಬದ್ಧತೆ ಇದೆ ಆಲ್ ವೇಕೆನ್ಸಿ ಪೋಸ್ಟ್ ನ ಫಿಲ್ಅಪ್ ಮಾಡ್ತೀವಿ ಅಂತೇಳಿ ಅದು ಪ್ರೋಸೆಸ್ ಕೂಡ ನಾವು ಶುರು ಮಾಡ್ತೀವಿ ಅದೆಲ್ಲ ದಟ್ ಈಸ್ ಎ ಡಿಫ್ರೆಂಟ್ ಪ್ರೋಸೆಸ್ ಇದೆ ಸಿಸ್ಟಮ್ ಅಲ್ಲಿ ಯಾವ ರೀತಿ ಎಂಪ್ಲಾಯ್ಮೆಂಟ್ ನ ಮಾಡಬೇಕು ಅಂತೇಳಿ ಸ್ಯಾಂಕ್ಷನ್ ಪೋಸ್ಟ್ ಏನಿದೆ ಆ ಪೋಸ್ಟ್ ಗಳನ್ನ ಫಿಲ್ ಮಾಡಲಿಕ್ಕೆ ನಾನು ಪ್ರಯಾರಿಟಿನ ನಾವು ತೆಗೆದುಕೊಳ್ತೀವಿ ಯಾಕೆಂದ್ರೆ ಡೌನ್ ದಿ ಲೈನ್ ನಮಗೆ ಕೆಲಸ ಇಲ್ಲ ಅಂತಂದ್ರೆ ಬರೀ ಹೊರಗಡೆಯಿಂದ ಕೆಲಸಕ್ಕೆ ತೆಗೆದುಕೊಂಡು ಯಾವುದೋ ಏಜೆನ್ಸಿ ಕೊಟ್ಟು ಅಕೌಂಟಬಿಲಿಟಿ ಇಲ್ಲದೆ ಹೋದ್ರೆ ಯಾವುದು ಕೂಡ ನಾವು ಕಾರ್ಯರೂಪಕ್ಕೆ ತರಲಿಕ್ಕೆ ಸಾಧ್ಯ ಆಗುವುದಿಲ್ಲ ಸೊ ದೇ ಶುಡ್ ಬಿ ಮೋರ್ ಅಕೌಂಟಬಿಲಿಟಿ ನಾವೇನ್ ಕೆಲಸ ಮಾಡ್ತೀವಿ ಅದಕ್ಕೆ ವಾರಸುದಾರರಾಗಬೇಕಾಗ್ತದೆ ಈ ನಿಟ್ಟಿನಲ್ಲಿ ಇವತ್ತು ನಾನು ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ ವಿಸ್ತಾರ ನ್ಯೂಸ್ ನಿಖರ ಜನಪರ